ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದೀರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ, ಮತ್ತು ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡ್ರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಲೇ ಬೇಡ್ರಪ್ಪ. ಕಾಂಗ್ರೆಸ್ನಾಗ ಏನು ಕಾರ್ಯಕರ್ತರು ಅಂದ್ರೆ ನಾಯಿಗಳು ಕೇಳ್ರಿ. ಖರ್ಗೆ ಸಾಹೇಬ್ರೆ ಹೇಳ್ತಾರ, ಬೂತ್ ಏಜೆಂಟ್ जो बनाते हैं वो क्या बीए अपना जब बनाते हैं वो भी जरा सोच के बनाओ. बहुत से लोग आईन इलेक्शन पे गायब हो जाते हैं. भाई एक हमारे पास कहावत है, जब आप बाजार में जाते हो तब अच्छा एक आधा कुत्ता खरीदना है या किसी प्राणी को लेना है, किसी जानवर को लेना है, तो लोग जानवर के बाजार में जाके सब छानबीन करते हैं. अगर ईमानदार एक प्राणी को भी लेना है तो उसका कान पकड़ के ऐसा ऊपर उठाते हैं. ऊपर उठाने के बाद अगर वो भोगता है तो ठीक है, अगर कुंकी करता है तो ठीक नहीं, कोई लेता नहीं उसको. तो आप भी सिलेक्शन करते वक्त जो भोगता है, जो लड़ता है, जो आपके साथ रहता है उसको ले लो, उसको बूथ लेवल कमेटी का एजेंट बनाओ. और जब बूथ में कोई बैठता है ऐसे आदमी को बिठाओ. वो सुबह अगर 7 बजे जाता है तो जब वहां आपकी पेटी बंद होती है उसी वक्त साइन करके बाहर आना चाहिए, नहीं तो जान. ನೋಡ್ರಪ್ಪ, ಇನ್ನ ನಿಮಗೆ ಡೌಟ್ ಅದ ಏನು? ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ, ಸ್ವಲ್ಪ ತಡ್ಕೋರಿ ನೀವು. ರಾಹುಲ್ ಗಾಂಧಿ ಅವರು ಭಾರತ ನ್ಯಾಯ ಯಾತ್ರೆಗೆ ಅದು ಯಾವುದೋ ನಾಯಿನ ಜೊತೆಲಿ ಇಟ್ಕೊಂಡು ಹೋಗಿರ್ಲಿಕ್ಕತ್ತಾರಪ್ಪ. ಬಹುಶಃ ಮಂದಿ ಕಡಿಮೆ ಅದಾರ ಅಂತ ಒಂದು ನಾಯಿನೂ ಇರಲಿ ಅಂತ ಕರ್ಕೊಂಡು ಹೋಗ್ಯಾರ ಏನು. ಆದ್ರೆ ಆ ನಾಯಿಗೆ ರಾಹುಲ್ ಗಾಂಧಿ ಬಿಸ್ಕೆಟ್ ಹಾಕ್ತಾರ ನೋಡ್ರಿ. ಭಾರಿ ಧಿಮಾಕ್ ಬಿಡ್ರಪ್ಪ ನಾಯಿಗೂ. ರಾಹುಲ್ ಗಾಂಧಿ ಬಿಸ್ಕೆಟ್ ಹಾಕಿದ್ರು ಅದನ್ನು ಮೂಸಿನೂ ನೋಡ್ಲಿಲ್ಲ ನಾಯಿ. ಗ್ರಹಚಾರ ಕೆಟ್ರೆ ನಾಯಿನೂ ಮೂಸಂಗಿಲ್ಲ ಅಂತಾರ ನೋಡ್ರಿ. ಹಂಗಾಯ್ತು ಪಾಪ ರಾಹುಲ್ ಗಾಂಧಿ. ಈ ನಾ ಬಿಸ್ಕೆಟ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅದನ್ನ ತೆಗೆದು ಕಾಂಗ್ರೆಸ್ ಕಾರ್ಯಕರ್ತನಿಗೆ ಕೊಟ್ಬಿಡ್ತಾರ. ಆ ಪುಣ್ಯಾತ್ಮ ತೆಗೆದು ಹೊಳ್ಳೆ ಮಾರಿ ಮೇಲೆ ಒಗೆಯೋದು ಬಿಟ್ಟು ಏನು ದೇವರು ಪ್ರಸಾದ ಅಂತ ತಿಳ್ಕೊಂಡು ತಗೊಂಡೋಗ್ಬಿಡ್ತಾರ. ಇಂಥ ಕಾರ್ಯಕರ್ತರು ಇರೋದಕ್ಕೆ ನೋಡ್ರಪ್ಪ 70 ವರ್ಷ ಈ ದೇಶನ ಹಿಂಗೆ ಮಾಡಿಟ್ಟಿದ್ದು. ನಮ್ಮ ಮೋದಿಜಿ ನೋಡ್ರಿ, ರಾಮ ಮಂದಿರ ಕಟ್ಟಿದವ್ರ ಮೇಲೆ ಹೂವಿನ ಮಳೆನೇ ಸುರಿಸ್ತಾರೆ. ಭಾರತದ ಫ್ಲ್ಯಾಗ್ ನೆಲದ ಮೇಲೆ ಇತ್ತಂತ ಹೇಳಿ ಅದನ್ನು ಎತ್ತಿ ಮ್ಯಾಲೆ ಇಡ್ತಾರೆ. ಅದೇ ರಾಹುಲ ಭಾರತ ಅನ್ನೋ ಹೆಸರನ್ನೇ ತುಳ್ಕೊಂಡು ಭಾಷಣ ಮಾಡ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಜೋಡಿ ಇದ್ರೆ ನಾವು ಉದ್ಧಾರ ಆಗಲ್ಲ ಅಂತ ಹೇಳಿ ದೀದಿ ಹಿಂಗೆ ಬಿಟ್ಟು ಹೋಗಿದ್ದು. ಹಾಂ, ದೀದಿ ಅಂದ ಕೂಡಲೇ ನೆನಪಾಯ್ತು ನೋಡ್ರಪ್ಪ. ಏನ್ರಿ ದೀದಿ ಹವ, ದೇಶದ ಮೂಲೆ ಮೂಲೆದಾಗೂ ದೀದಿ ಫ್ಯಾನ್ಸ್ ಅದಾರಂತ. ಮೈ ದೀದಿ ಕೋ ಅಭಿ ಕಹ ರಹಾ ಥಾ ಕಿ ದೀದಿ आपकी जिम्मेवारी केवल बंगाल की नहीं है. कल रात को मुझे पुणे में बैठे हुए, महाराष्ट्र का पुणे जो शहर है, वहां के कुछ बच्चों ने फोन किया कि आप बंगाल में हैं, क्या आप ममता दी को मिलेंगे? मैंने कहा संयोग है कि मैं कल मिल रहा हूं दीदी से. उन्होंने एक चिट्ठी लिख के भेजी, कहा कि ममता दी को चिट्ठी दे देना. वहां तृणमूल कांग्रेस नहीं है, आपकी पार्टी नहीं है, आपका कोई यूनिट नहीं है, आपका कैंडिडेट नहीं होगा, लेकिन पुणे में बैठे हुए इस देश के नागरिक को, युवा को, जिसको संविधान की चिंता है, जिसको सेकुलरिज्म की चिंता है, वो ममता बनर्जी को चिट्ठी लिखता है, कहता है दीदी आप नेतृत्व दो, आप बड़ा मन रख के करो, आप सबको जोड़ो. मैं यही अनुरोध करने यहां आया था कि आपको इस देश के वरिष्ठतम नेताओं की हैसियत से इस देश को एक है. दीदी गंत पत्र बर्द कोटरु ओके, आदर आ पत्र दा येन इतंत स्वल्प हेळिद्र चलो इरतित नोड्री. नोड्री वळगे येनद मैटर अन्नोद इंपॉर्टेंट अल्ल एनरी.
ಯಾರಿಗೆ ಗೊತ್ತಪ್ಪ, ದೀದಿಗೆ ಬೈದ್ ಗೀದ್ ಪತ್ರ ಬರೆದಿರ್ಬೋದಲ್ಲ, ಹೇಳಕ್ಕಾಗಲ್ಲ. ಪತ್ರ ನಮಗೆ ಅರ್ಥ ಆಗೋ ಭಾಷೆದಾಗಿದ್ರೂ ಗೊತ್ತಾಗ್ತದೆ, ಆದ್ರೆ ದೀದಿ ಭಾಷೆನೇ ಆಗಿದ್ರೆ ಅದು ಅವ್ರಿಗೆ ಅರ್ಥ ಆಗಬೇಕು. ಈ ಭಾಷೆನಾಗೆಲ್ಲ ಇದ್ರೆ ಅದು ನಮಗೆ ಹೆಂಗೆ ಅರ್ಥ ಆಗ್ಬೇಕು ಬಿಡ್ರಿ. ಕೊನೆಯದಾಗಿ ಒಂದು ವಿಡಿಯೋ ಅದ, ನಮ್ಮ ಹಿಂದೂಗಳಿಗೆ ಜಾಗೃತಿ ಮೂಡಿಸೋ ವಿಡಿಯೋ ಒಂದದ, ನೋಡ್ಬಿಡ್ರಿ. ಎಲ್ಲಾ ತಿಳಿದು ನೀವು ನೀವು ಕ್ರಿಶ್ಚಾನಿಟಿ ಉಂಟೆ ಗುಡ್ಲಕ್ ತಿಸ್ಕೊಚ್ಚಿ ಮಟನ್ ಚಿಕನ್ ಹೇಳ್ತಾರ. ಹೌ ಡೇರ್ ಯು, ಎಟ್ಲಾ ತಿಳಿದಂಡಿ ಮೀಕು? ಗುಡಿ ಪರ್ಮಿಷನ್ ಕಾದಾ ಇದೆ, ಗುಡಿ ಪರ್ಮಿಷನ್ ಕಾದಾ ಇದೆ, ಇದು ಗುಡಿ ಕಾದಾ, ರಾಮಪ್ಪ ಗುಡಿ ಕಾದಾ ಇದೆ, ಪಾರ್ಕ್. ಹೌ ಯು ಟೆಲ್ ದಿಸ್ ಇಸ್ ಎ ಪಾರ್ಕ್? ಎಲ್ಲಾ ಚೆಪ್ತಾರೆ ಮೀರು? ನೀವು ಪೇರೇಂಟಿ ఎక్కడ మీరు, ఎక్కడ ఉండేది ఎక్కడ మీరు, ఎక్కడ ఉంటారు మీరు? వరంగల్, ఇది గుడి కాదా మీకు, పార్క్ ఇది? మరి గుడి పర్మిషన్స్ లో రామప్ప గుడిలో ఇంకా నిన్న నాన్ వెజ్ పెడుతున్నారా? ఎక్కడ గుడి పర్మిషన్స్ లో ఇది ఇది బౌండరీ గుడిది? ఇది తెలంగాణ వీడియో. ರಾಮಪ್ಪ ದೇವಸ್ಥಾನದಾಗ ಕ್ರಿಶ್ಚಿಯನ್ ಮಿಷನರಿಗಳು ಮಕ್ಕಳನ್ನ ಆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅಲ್ಲೇ ದೇವಸ್ಥಾನದ ಆವರಣದಾಗ ಕುಂಡ್ರಸಿ ಹೆಂಗೆ ನಾನ್ ವೆಜ್ ತಿನ್ಸ್ಲಿಕ್ಕತ್ತಾರ ನೋಡ್ರಿ. ಏನು ಕಾಲ ಬಂತು ನೋಡ್ರಪ್ಪ. ಹಿಂದೂಗಳು ಇಂಥದ್ದನ್ನು ವಿರೋಧಿಸಲಾರ್ದೆ ಖಂಡಿಸಲಾರ್ದೆ ಸುಮ್ಮನಿದ್ರೆ ನಾಳೆ ಗುಡಿ ಒಳಗೆ ನಾಡ್ದ ಗರ್ಭಗುಡಿ ಒಳಗೆ ಮಾಂಸ ತರ್ತಾರೆ. ಅದಕ್ಕೆ ಹಿಂದೂಗಳು ಜಾಗೃತರಾಗಬೇಕಂತ ಹೇಳಿಕತ್ತಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.